ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಾದಿ ಪ್ರಮಥರನ್ನ ಋಣ್ಮನದಲ್ಲಿ ಸ್ಮರಿಸಿಕೊಂಡು ಶ್ರೀ ಬಸವ ವಾಹಿನಿಯ ವೀಕ್ಷಕರಿಗೆಲ್ಲರಿಗೂ ಶರಣು ಶರಣಾರ್ಥಿಗಳು. ಅರಿವಿನ ತೃಪ್ತಿಗೆ ಅನುಭಾವವೇ ಆಶ್ರಯ. ಲಿಂಗಾನುಭಾವದಿಂದ ಎನ್ನ ಮರೆದು ನಿಮ್ಮ ಕಂಡೆನು ಕೂಡಲ ಸಂಗಮ ದೇವ. 12ನೇ ಶತಮಾನ ಸ್ವರ್ಗವೇ ದರೆಗೆಳೆದು ಬಂದಂತಹ ಒಂದು ಮಹತ್ಕಾಲ. ಅಲ್ಲಿ ಬಸವಾದಿ ಪ್ರಮಥರು ತೋರಿಸಿದ ದಿವ್ಯ ಮಾರ್ಗವನ್ನೇ ಅನುಸರಿಸಿ ಅನೇಕ ಜನ ಮಹಾತ್ಮರು, ಶರಣರು, ಸಂತರು, ಲಿಂಗವ ಪೂಜಿಸಿ ಲಿಂಗವೇ ಆದಂತಹ ಮಹಾತ್ಮರು ಆಗಿ ಹೋಗಿದ್ದಾರೆ. ಶರಣರ ವಚನಗಳ ದಿವ್ಯ ಸಂದೇಶಗಳನ್ನು ನಡೆನುಡಿಯಲ್ಲಿ ಅಳವಡಿಸಿಕೊಂಡು ಮಹಾ ಶಿವಯೋಗಿಗಳಾದವರು ನಮ್ಮ ಶ್ರೀ ಅಥಣಿಯ ಶ್ರೀ ಮುರುಗೇಂದ್ರ ಶಿವಯೋಗಿಗಳವರು. ಅವರ ಜೀವನ ಸಾಧನೆಯನ್ನು, ವಚನಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಎಂತಹ ಮಹಾಶಿವಯೋಗಿಗಳಾದರು ಎಂಬುದನ್ನು ಸ್ವಲ್ಪ ಇಲ್ಲೇ ನಾವು ತಿಳಿದುಕೊಳ್ಳೋಣ. ಅಥಣಿಯ ಮುರುಗೇಂದ್ರ ಶಿವಯೋಗಿಗಳವರು ಗಚ್ಚಿನ ಮಠದಲ್ಲಿ 20ನೇ ವಯಸ್ಸಿಗೆ ಜಂಗಮಾಶ್ರಯವನ್ನು ಸ್ವೀಕರಿಸಿದರು. ಅವರ ಗುರುಗಳು ಶ್ರೀ ಗುರುಶಾಂತ ಸ್ವಾಮೀಜಿಯವರು. ಅವರು 20ನೇ ವಯಸ್ಸಿಗೆ ಜಂಗಮಾಶ್ರಯವನ್ನು ಸ್ವೀಕಾರ ಮಾಡುವಾಗ ಗುರುಗಳಾದಂತಹ ಅಲ್ಲಿ ತಮ್ಮ ಶಿಷ್ಯರಿಗೆ ಕೆಲವೊಂದು ವಚನ ಸಾಹಿತ್ಯ, ಕರ್ಣಹಸಿಗೆ, ಮಂತ್ರಗೋಪ್ಯ ಮೊದಲಾದ ಆ ತಾತ್ವಿಕ ಚಿಂತನೆಗಳ ಪುಸ್ತಕಗಳನ್ನು ಅವರ ಜೋಳಿಗೆಗೆ ಹಾಕುವುದು ಸರ್ವೇ ಸಾಮಾನ್ಯವಾದಂತಹ ವಿಷಯ. ಜಂಗಮ ದೀಕ್ಷೆಯನ್ನು ತೆಗೆದುಕೊಳ್ಳುವಾಗ ಲೋಕಕ್ಕೆ ಸಂದೇಶಗಳನ್ನು ಕೊಡಲು, ಧರ್ಮ ಜಾಗೃತಿಯನ್ನು ಮಾಡಲು ಇಲ್ಲಿ ಅಂತಹ ಆ ಸಂದೇಶಗಳನ್ನು ಸ್ವಾಮೀಜಿಯವರು ಅಥಣಿ ಮುರುಗೇಂದ್ರ ಶಿವಯೋಗಿಗಳವರಿಗೆ ಹಾಕಿದ್ದಾರೆ. ಅವರು ಬಹಳ ಭಕ್ತಿಯಿಂದ, ನಿಷ್ಠೆಯಿಂದ ಆ ವಚನ ಸಾಹಿತ್ಯಗಳನ್ನು ಮುರುಗೇಂದ್ರ ಶಿವಯೋಗಿಗಳವರು ಪ್ರತಿದಿನವೂ ಕೂಡ ಮಲಗುವ ಮುನ್ನ ಮಧ್ಯಾಹ್ನ 1 ಗಂಟೆಗೆ ವಚನಗಳನ್ನು ಪಠಣ ಮಾಡುವುದು ಅವರ ದಿನನಿತ್ಯದ ಒಂದು ಪಾದೋದಕ ಪ್ರಸಾದವನ್ನು ಯಾವ ರೀತಿ ತೆಗೆದುಕೊಳ್ಬೇಕು, ಯಾವ ರೀತಿ ನಾವು ಆಹಾರವನ್ನು ತೆಗೆದುಕೊಳ್ತೀವೋ ಹಾಗೆ ಅಜ್ಞಾನದ ಒಂದು ಅಮೃತವನ್ನು ಪ್ರತಿದಿನವೂ ಕೂಡ ವಚನ ಸಾಹಿತ್ಯವನ್ನು ಅಥಣಿ ಮುರುಗೇಂದ್ರ ಶಿವಯೋಗಿಗಳವರು ಅಲ್ಲಿ ಪಠಣ ಮಾಡ್ತಾ ಇದ್ರು. ಆಗ ಆ ವಚನ ಸಾಹಿತ್ಯದಲ್ಲಿ ಯಾಕೆ ಅಂತಹ ಗೌರವ ಇದ್ದಿತು ಅಥಣಿ ಮುರುಗೇಂದ್ರ ಶಿವಯೋಗಿಗಳವರಿಗೆ? ತಮ್ಮ ಜೀವನವನ್ನೇ ವಚನ ಸಾಹಿತ್ಯದ ಮೂಲಕವಾಗಿ ಯಾವ ರೀತಿ ಆ ವಚನಗಳನ್ನು, ಆ ವಚನದ ಜ್ಞಾನವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಯಾವುದೇ ಒಂದು ಸಂಸ್ಕೃತದ ಒಂದು ಪಾಶಕ್ಕೆ ಬಲಿಯಾಗದೆ ಕೇವಲ ಶರಣರ ವಚನ ಸಾಹಿತ್ಯವನ್ನು ಪಠಣ ಮಾಡಿ ಅವರ ನಡೆನುಡಿಯನ್ನು ಜೀವನದಲ್ಲಿ ಅಳವಡಿಸಿಕೊಂಡವರು ಅಥಣಿ ಮುರುಗೇಂದ್ರ ಶಿವಯೋಗಿಗಳವರು. ಅವರು ಆ ವಚನಗಳನ್ನು ತಾವೇ ಸ್ವತಃ ಹಸ್ತಾಕ್ಷರಗಳಿಂದ ಬರೆದಿಟ್ಟುಕೊಂಡಂತಹ ಮಹಾತ್ಮರು. ಮುರುಗೇಂದ್ರ ಶಿವಯೋಗಿಗಳವರಿಗೆ ವಿಶ್ವಗುರು ಬಸವೇಶ್ವರರ ಮೇಲೆ ಅಪಾರವಾದಂತಹ ಭಕ್ತಿ ವಿಶ್ವಾಸಗಳಿದ್ದವು. ಬಸವಣ್ಣನವರನ್ನು ಬಸವಣ್ಣನವರು ಎಂದು ಹೆಸರಿಟ್ಟು ಅವರು ಹೇಳ್ತಾ ಇರಲಿಲ್ಲ. ಯಾಕೆಂದರೆ ಮಂತ್ರ ಪುರುಷರಾದಂತಹ ಬಸವಣ್ಣನವರಿಗೆ ಅಪ್ಪನವರ ವಚನ, ಅಪ್ಪನವರ ವಚನ ಎಂದು ಅಥಣಿ ಮುರುಗೇಂದ್ರ ಶಿವಯೋಗಿಗಳವರು ಗೌರವವನ್ನು ಕೊಡ್ತಾ ಇದ್ದರು. ಅದೇ ರೀತಿಯಾಗಲಿ ಯಾವಾಗಲೂ ವಚನ ಪುಸ್ತಕಗಳನ್ನು ತಮ್ಮ ಸಂಗಡವೇ ಅವರು ಇಟ್ಟುಕೊಳ್ತಾ ಇದ್ದರು. ಹಾಗೂ ಈ ವಚನ ಪುಸ್ತಕವನ್ನು ನೆಲದ ಮೇಲಿಡದೆ ತಮ್ಮ ತೊಡೆಯ ಮೇಲಿಟ್ಟು ಮೃದುವಾದ ಬಟ್ಟೆಗಳಿಂದ ವಚನಗಳ ಗಂಟುಗಳನ್ನು ಕಟ್ಟುವುದು, ಬಿಚ್ಚುವುದು ಸ್ವತಃ ತಾವೇ ಮಾಡುವಂತಹ ಆ ಕೆಲಸಗಳಾಗಿದ್ವು. ಹಾಗಾಗಿ ವಚನವನ್ನು ಯಾಕೆ ಈ ವಚನಗಳ ಮೇಲೆ ಅಷ್ಟೊಂದು ಭಕ್ತಿ ಇತ್ತು ಮುರುಗೇಂದ್ರ ಶಿವಯೋಗಿಗಳವರಿಗೆ ಅಂತ ಅಂದರೆ, ವಚನಗಳಲ್ಲಿ ಮನಸ್ಸಿನ ಚಂಚಲತೆಯನ್ನು ಕಳೆಯಲಿಕ್ಕೂ, ಬುದ್ಧಿಯ ಸಂಶಯ ನಿವಾರಣೆಗೂ ಮಾಡಲಿಕ್ಕೂ, ಭಾವದ ಬೆಳಕನ್ನು ಹೆಚ್ಚಿಸಲಿಕ್ಕೂ ವಚನಗಳು ಬಹು ಪರಿಣಾಮಕಾರಿಯಾದಂತಾಗಿದ್ದವು. ಹೀಗಾಗಿ ವೇದ, ಉಪನಿಷತ್ತು, ಆಗಮದಲ್ಲಿರುವುದೆಲ್ಲವೂ ವಚನ ಸಾಹಿತ್ಯದಲ್ಲಿದೆ. ವಚನ ಸಾಹಿತ್ಯದಲ್ಲಿರುವುದೆಲ್ಲವೂ ಬೇರೆ ವೇದ ಆಗಮದಲ್ಲಿಯೂ ಕೂಡ ಸಿಗುವುದಿಲ್ಲ ಎನ್ನುವಂತಹ ಆ ಮಾತನ್ನು ಇಲ್ಲಿ ಅನೇಕ ಜನ ಮಹಾತ್ಮರು, ಅನುಭಾವಿಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಅಂತಹ ಒಂದು ಜ್ಞಾನ ಸಂಪತ್ತು ವಚನ ಸಾಹಿತ್ಯದಲ್ಲಿ ಇದೆ ಅಂತ
ಇಲ್ಲಿ ಗೊತ್ತಾಗ್ತದೆ. ಯಾಕೆಂದರೆ ಇಲ್ಲಿ ಅಪ್ಪ ಬಸವಣ್ಣನವರ ವಚನಗಳ ಬಗ್ಗೆ, ಶರಣರ ವಚನಗಳ ಬಗ್ಗೆ ಹೇಳ್ತಾರೆ. ಹಾಲ ತೊರೆಗೆ ಬೆಲ್ಲದ ಕೆಸರು, ಸಕ್ಕರೆಯ ಮರಳಲು, ತವರಾಜದ ನೊರೆತೆರೆಯಂತೆ ಆದ್ಯರ ವಚನವಿರಲು, ಬೇರೆ ಬಾವಿಯ ತೋಡಿ ಉಪ್ಪ ನೀರ ಕೊಂಬಂತಾಯಿತು ಎನ್ನಮತಿ ಕೂಡಲ ಸಂಗಮ ದೇವ ಅಂದು ಅಪ್ಪ ಬಸವಣ್ಣನವರೇ ಹೇಳಿರಬೇಕಾದ್ರೆ ಆ ವಚನದಲ್ಲಿ ಎಂತಹ ಒಂದು ಶಕ್ತಿ ಇದೆ. ವಚನ ಸಾಹಿತ್ಯ ಅಂದರೆ ಹರಿಯುವ ಹಾಲಿನ ಹೊಳೆ ಇದ್ದಂತೆ. ಅದರ ಮರಳಾದರೋ ಸಕ್ಕರೆಯ ಮರಳು, ಕೆಸರೋ ಬೆಲ್ಲದ ಕೆಸರು. ಒಂದು ಹೊಳೆ ಹರಿತಿರ್ಬೇಕಾದ್ರೆ ಅಲ್ಲಿ ನೀರಿರ್ತದೆ, ಹಾಗೂ ಕೆಸರಿರ್ತದೆ, ಉಸುಗು ಇರ್ತದೆ, ಆಮೇಲೆ ನೊರೆ ತೆರೆಗಳಿರ್ತವಲ್ಲ. ಆ ರೀತಿಯಾಗಿ ವಚನ ಸಾಹಿತ್ಯದಲ್ಲಿ ಎಂಥದ ಅಮೃತ ಇದೆ ಅಂತಂದರೆ ಹಾಲಿನ ಹೊಳೆ, ಸಕ್ಕರೆಯ ಮರಳು, ಹಾಗೂ ಬೆಲ್ಲದ ಕೆಸರು. ತವರಾಜದ ನೊರೆ ತೆರೆಯಂತೆ ಆದ್ಯರ ವಚನವಿರಲು. ಆ ನೊರೆ ತೆರೆಗಳು ಯಾವ ರೀತಿ ಇದ್ದಾವೆ ಅಂದರೆ ತವರಾಜ ಅಂದರೆ ಅಮೃತದಂತಹ ರುಚಿಯಂತಹ ಆ ಜ್ಞಾನ ಸಂಪತ್ತು ವಚನ ಸಾಹಿತ್ಯದಲ್ಲಿರಬೇಕಾದ್ರೆ ಜ್ಞಾನ ಎಲ್ಲಿ ಸಿಗ್ತದೆ, ದೇವರು ಎಲ್ಲಿ ಸಿಗ್ತಾನೆ ಅಂಥೇಳಿ ಬೇರೆ ಬಾವಿಯನ್ನು ಅಗದು 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 ಅಂದರೆ ಅಲ್ಲಿ ಇಲ್ಲಿ ಹೊರಗಡೆ ಅಡವಿಯಲ್ಲಿ ಹೋಗಿ ತಪಸ್ಸು ಮಾಡಿ ಅನುಷ್ಠಾನ ಮಾಡಿ ದೇವರು ಕಾಣ್ತಾನೆ, ಜ್ಞಾನ ಸಿಗ್ತದೆ ಅಂತಂದರೆ ಅದು ಸುಳ್ಳು. ಸುಳ್ಳು ಎಲ್ಲಿ ಸಿಗ್ತದಮ್ಮಂದರೆ ವಚನ ಸಾಹಿತ್ಯವನ್ನು ನೀನು ಮನವಿಟ್ಟು ಲಕ್ಷ್ಯ ಕೊಟ್ಟು ನೋಡಿದಾಗ, ನಡೆನುಡಿಯಲ್ಲಿ ಅಳವಡಿಸಿಕೊಂಡಾಗ ಅಲ್ಲಿ ಪರಮಾತ್ಮನ ದರ್ಶನ ಆಗ್ತದೆ, ಆತ್ಮ ಸಾಕ್ಷಾತ್ಕಾರದ ದರ್ಶನ ಆಗ್ತದೆ ಎನ್ನುವಂತಹ ವಿಚಾರವನ್ನು ಅಪ್ಪ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಬೇರೆ ಬಾವಿಯ ತೋಡಿ ನೀನು ಅಲ್ಲಿ ಇಲ್ಲಿ ಹುಡುಕ್ತಾ ನೀನು ಜ್ಞಾನವನ್ನು ಹುಡುಕ್ತಾ ಹೊರಟ್ರೆ ಅಲ್ಲಿ ಏನು ಸಿಗ್ತದಪ್ಪ ಅಂದರೆ ಕೇವಲ ಉಪ್ಪು ನೀರು ಉಂಬುವನ ಮತಿಯಂತಾಯಿತು. ಅಲ್ಲಿ ಸಿಗೋದು ಇಂತಹ ಅಮೃತವನ್ನು ಬಿಟ್ಟು ಅಲ್ಲಿ ಉಪ್ಪು ನೀರನ್ನು ಕುಡಿಯಲು ಅಷ್ಟೊಂದು ಯಾಕೆ ಕಷ್ಟಪಡಬೇಕು ಎನ್ನುವಂತಹ ವಿಚಾರ ಈ ಒಂದು ವಚನವನ್ನು ಪಠಣ ಮಾಡಿದಾಗ ಶಿವಯೋಗಿಗಳವ್ರಿಗೆ ಅನಿಸ್ತಾ ಇತ್ತು. ವಚನ ಸಾಹಿತ್ಯದಲ್ಲಿ ಅಗಾಧವಾದಂತಹ ಒಂದು ಶಕ್ತಿ ಇದೆ. ನಮ್ಮ ಆತ್ಮದ ಸಾಕ್ಷಾತ್ಕಾರಕ್ಕೆ ಅಳವಡಿಸಿಕೊಳ್ಳುವಂತಹ ನೀತಿ ಇದೆ, ಸತ್ಯ ಇದೆ. ಶರಣರ ಅಮೃತವಾಣಿಯಲ್ಲಿ ಅಮೃತವನ್ನು ಸೈಯುವಂತಹ, ಮನಸ್ಸಿಗೆ ಸಂಸ್ಕಾರವನ್ನು ಕೊಡುವಂತಹ, ನಡೆನುಡಿಯನ್ನು ತಿದ್ದುಕೊಳ್ಳುವಂತಹ ಅಪಾರವಾದ ಜ್ಞಾನ ಸಂಪತ್ತು ವಚನದಲ್ಲಿದೆ ಎನ್ನುವಂತಹ ವಿಚಾರವನ್ನು ಶಿವಯೋಗಿಗಳವರು ತಿಳಿದುಕೊಂಡಾಗ ಕೇವಲ ವಚನ ಸಾಹಿತ್ಯವನ್ನು ಮಾತ್ರ ಪಠಣ ಮಾಡುತ್ತಿದ್ದರು. ಪಠಣ ಮಾಡೋದು ಅಷ್ಟೇ ಅಲ್ಲ, ಮತ್ತೆ ಹೇಳ್ತಾರೆ ಇಲ್ಲಿ ಆದ್ಯರ ವಚನ ಪರುಷ ಕಂಡಯ್ಯ, ಆದ್ಯರ ವಚನ ಪರುಷ ಕಂಡಯ್ಯ, ಸದಾಶಿವನೆಂಬ ಲಿಂಗವ ನಂಬುವುದು ನೀನು ನಂಬಲೊಡನೆ ವಿಜಯ ಕಂಡಯ್ಯ, ಅದರಕ್ಕೆ ಕಹಿ ಉದರಕ್ಕೆ ಸಿಹಿ ಕೂಡಲ ಸಂಗಮ ದೇವರ ವಚನ ಬೇವಸವಿದಂತೆ ಎನ್ನುವಂತಹ ಮಾತನ್ನು ಅಪ್ಪ ಬಸವಣ್ಣನವರು ತಮ್ಮ ವಚನದಲ್ಲಿ ಹೇಳ್ತಾರೆ. ಮನಸ್ಸೆಂಬ ಕಬ್ಬಿಣಕ್ಕೆ ಪ್ರಮತರ ವಚನವು ಪರುಷದಂತೆ ಅದು ಮನಸ್ಸಿನ ಮಲಿನತೆಯನ್ನೆಲ್ಲ ತೊಳೆದು ಬಂಗಾರದಂತೆ ಶುದ್ಧಗೊಳಿಸ್ತದೆ. ಅದು ಮನಸ್ಸಿನ ಎಲ್ಲ ಮಲಿನತೆಯನ್ನು ಅಲ್ಲಿ ಕಳೆದ್ಬಿಟ್ಟು ನಮ್ಮ ಮನಸ್ಸನ್ನು ಶುದ್ಧಗೊಳಿಸುವಂತಹ ಒಂದೇನಾದರೂ ಜ್ಞಾನ ಇದ್ದರೆ ವಚನ ಸಾಹಿತ್ಯದಲ್ಲಿ ಇದೆ ಎನ್ನುವಂಥ ವಿಚಾರವನ್ನು ಹೇಳ್ತಾರೆ. ಬೇವು ಬಾಯಿಯಲ್ಲಿ ಕಹಿಯಾಗಿದ್ದರು, ಬೇವು ತಿನ್ನೋಕೇನೋ ಕಹಿಯಾಗಿರ್ತದೆ, ಆದರೆ ಹೊಟ್ಟೆಯೊಳಗಿನ ಹುಳುಗಳನ್ನೆಲ್ಲ ಕೊಂದು ನಮಗೆ ಆರೋಗ್ಯವನ್ನು ಹೇಗೆ ಕೊಡ್ತದೋ ಹಾಗೆ ಪ್ರಮತರ ವಚನಗಳು ನಮಗೆ ಸತ್ಯ ನಿರ್ದಾಕ್ಷಿಣ್ಯಗಳ ಹೊಳಪಿರುವುದರಿಂದ ನಡೆಯಲು ಕಷ್ಟವಾಗಿ ಕೇಳಲು ಕಟುವಾಗಿ ಕಂಡರೂ ಕೂಡ ನಾವು ಮನಸ್ಸಿನ ನಾನಾ ಕಲ್ಪನೆಗಳೆಂಬ ಕ್ರಿಮಿಗಳೆಲ್ಲ ನಾಶವಾಗಿ ಅಲ್ಲಿ ನಮ್ಮ ಭವರೋಗ ನಿವಾರಣೆ ಆಗ್ತದೆ ಎನ್ನುವಂತಹ ವಿಚಾರವನ್ನು ಈ ವಚನದಲ್ಲಿ ನಮ್ಮ ಅಪ್ಪ ಬಸವಣ್ಣನವರು ತಿಳಿಸಿರುತ್ತಾರೆ. ಸಿದ್ರಾಮ ಶಿವಯೋಗಿಗಳವರು ತಮ್ಮದೇ ಆದಂಥ ವಚನದಲ್ಲಿ ಹೇಳ್ತಾರೆ, ಇದು ಯಾರಿಗೆ ಅರ್ಥ ಆಗೋದಿಲ್ಲ ಶರಣ ಬಂಧುಗಳೇ? ನಮ್ಮ ಮಾತೃಭಾಷೆಯಲ್ಲಿ ಆ ಪರಮಾತ್ಮನ ದಿವ್ಯ ವಾಣಿಯನ್ನು ಎಲ್ಲರ ಮನಮನಕ್ಕೂ ಕೂಡ ಓದದೇ ಇರೋರು, ಯಾವುದೇ ಒಂದು ವಿದ್ಯಾಭ್ಯಾಸ ಕಲಿದೇ ಇರೋರು ಅನುಭವ ಮಂಟಪಕ್ಕೆ ಬಂದು ಇಂತಹ ವಚನಗಳನ್ನು ರಚನೆ ಮಾಡಿದ್ದಾರೆ ಅಂದರೆ ಅಪ್ಪ ಬಸವಣ್ಣನವರು ಅವರಿಗೆ ಕೊಟ್ಟಂತಹ, ಧರ್ಮದಲ್ಲಿ ಕೊಟ್ಟಂತಹ ಒಂದು ಸ್ವತಂತ್ರತೆ. ಕುಟ್ಟೋರು, ನೇಯೋರು, ಬೀಸೋರು ಎಲ್ಲರೂ ಕೂಡ, ಕಸ ಗುಡಿಸೋರು ಎಲ್ಲರೂ ಕೂಡ, ಅವರ ಒಂದೊಂದು ವಚನಗಳು ನಮ್ಮ ಬಾಳಿನ ದೀಪವಾಗಿವೆ
ನಮ್ಮ ಅಂಧಕಾರವನ್ನು, ಜೀವನದ ಅಂಧಕಾರವನ್ನು ಕಳೆದು ಬಾಳಿನಲ್ಲಿ ಒಂದು ಜ್ಯೋತಿಯನ್ನು ಹಚ್ಚುವಂತಹ ಒಂದೊಂದು ವಚನ ನಮಗೆ ಬಹಳ ಮಾರ್ಗದರ್ಶನವಾಗಿವೆ, ಜೀವನಕ್ಕೆ ಒಂದು ದಾರಿದೀಪಗಳಾಗಿವೆ. ಇಲ್ಲಿ ಸಿದ್ದರಾಮೇಶ್ವರರು ಹೇಳ್ತಾರೆ, ಎಮ್ಮ ವಚನದೊಂದು ಪಾರಾಯಣಕ್ಕೆ ವ್ಯಾಸನ ಒಂದು ಪುರಾಣ ಸಮಬಾರದಯ್ಯ. ನಮ್ಮ ವಚನದ 108 ಅಧ್ಯಯನಕ್ಕೆ ಶತರುದ್ರೀಯ ಸಮಬಾರದಯ್ಯ. ಎಮ್ಮ ವಚನದ ಸಾಸಿರ ಪಾರಾಯಣಕ್ಕೆ ಗಾಯತ್ರಿಯ ಲಕ್ಷ ಜಪ ಸಮಬಾರದಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಅಂದರೆ ಆ ವಚನದ ತೂಕ ನೋಡಿ ಶರಣ ಬಂಧುಗಳೇ. ಅಂದರೆ ಯಾವುದಕ್ಕೂ ನೀವು ಸರಿಗಟ್ಟಿ ಯಾವುದನ್ನು ಓದಿದರೆ ಇಷ್ಟೊಂದು ನಮಗೆ ಜ್ಞಾನ ಬರ್ತದೆ ಅಂತಾರಲ್ಲ, ಇವೆಲ್ಲವೂ ಕೂಡ ಎಷ್ಟೊಂದು ತೂಕ ವಚನದಲ್ಲಿ ಇದೆ, ಎಷ್ಟೊಂದು ಸತ್ಯತೆ ತುಂಬಿದೆ, ಎಷ್ಟೊಂದು ಅಲ್ಲಿ ಜ್ಞಾನ ತುಂಬಿದೆ ಎನ್ನುವುದನ್ನು ಇಲ್ಲಿ ಸದ್ರಾಮೇಶ್ವರರು ಹೇಳ್ತಾ ಇದ್ದಾರೆ. ಬೇರೆ ಪುರಾಣಾದಿಗಳಿಂದ ಪ್ರಮತರ ವಚನಗಳಿರುವ ಮಹತ್ವವು ಈ ಸಿದ್ದರಾಮ ಶಿವಯೋಗಿಗಳವರಿಗೆ ಅಷ್ಟೊಂದು ಮಹತ್ವ ಅಂಥೇಳಿ ಇಲ್ಲಿ ಅನಿಸ್ತಾ ಇದೆ. ಶರಣ ಬಂಧುಗಳೇ, ಇಂತಹ ವಚನಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅತಿಣಿ ಮುರುಗೇಂದ್ರ ಶಿವಯೋಗಿಗಳು ಎಂತಹ ತಪಸ್ವಿಗಳಾಗಿ, ಎಂತಹ ಶಿವಯೋಗಿಗಳಾಗಿ, ಇಡೀ ಕರ್ನಾಟಕದಾದ್ಯಂತ ಮಹಾಯೋಗಿಗಳಾಗಿ 12ನೇ ಶತಮಾನದಲ್ಲಿ ಯಾವ ರೀತಿ ಸಿದ್ದರಾಮ ಶಿವಯೋಗಿಗಳವರು ಶಿವಯೋಗಿ ಅಂತ ಹೆಸರು ಪಡ್ಕೊಂಡ್ರು, ಅದೇ ರೀತಿಯಾಗಿ ಈಗ ಈ ಒಂದು 21ನೇ ಶತಮಾನದಲ್ಲಿ ಅತಿಣಿ ಮುರುಗೇಂದ್ರ ಶಿವಯೋಗಿಗಳೆಂದರೆ ಒಬ್ಬ ಮಹಾಯೋಗಿಗಳು, ಮಹಾತಪಸ್ವಿಗಳು, ಮಹಾಜ್ಞಾನಿಗಳು, ಮಹಾಪೂಜ್ಯರು ಎಂದು ಆ ಒಂದು ಸತ್ಯವನ್ನು ನಾವು ಅರಿಯಬೇಕಂದರೆ ಅವರು ಹೋದ ದಾರಿ ಯಾವುದು, ಅವರು ಕೇವಲ ವಚನಗಳಿಂದ ಆ ಪೂಜಾ ನಿಷ್ಠರಾಗಿ ಅನುಷ್ಠಾನವನ್ನು ಅನುಗೊಳಿಸಿ ಅಲ್ಲಿ ಮಹಾಯೋಗಿಗಳಾದರು. ಈಗ ಅದರಂತೆ ಬಸವಾದಿ ಪ್ರಮತರ ಕಾಲದಿಂದ 19ನೇ ಶತಮಾನದ ಮಧ್ಯದವರೆಗೂ ವಚನಗಳ ಪ್ರಸಾರ ಇದ್ದೇ ಇದ್ದಿತು. ಗುರುಜಂಗಮರು ಇವುಗಳನ್ನು ಬಹು ಪೂಜ್ಯ ಭಾವನೆಯಿಂದ ಓದುತ್ತಾ ಅವುಗಳ ಮೂಲಕ ತಮ್ಮ ನಡೆನುಡಿಗಳನ್ನು ತಿದ್ದಿಕೊಂಡು ಭಕ್ತರಲ್ಲಿಯೂ ಪ್ರಸಾರ ಮಾಡ್ತಾ ಇದ್ರು. ಭಕ್ತರಲ್ಲಿಯೂ ಅಸಂಖ್ಯ ಜನರು ಬಸವಣ್ಣನವರ ವಚನಗಳನ್ನು ನಿತ್ಯ ಪಾರಾಯಣ ಮಾಡ್ತಾ ಇದ್ರು. ಈ ಪ್ರಕಾರ ವಚನಗಳ ಪ್ರಚಾರವಿದ್ದಾಗ ಸಮಾಜದಲ್ಲಿ ಧರ್ಮವೂ ಕೂಡ ಜಾಗೃತವಾಗಿಯೇ ಇತ್ತು. ಇತ್ತೀಚೆಗೆ ಕಳೆದ 70-80 ವರ್ಷಗಳಿಂದ ಇಲ್ಲಿ ಏನಾಗ್ಬಿಡ್ತು ಅಂದರೆ ವಚನಗಳ ಬಳಕೆ ಕಡಿಮೆ ಆಗ್ತಾ ಬಂತು. ಆದರೆ ಇವಾಗ ಜನ ಜಾಗೃತಿಯಾಗಿದೆ, ವಚನಗಳ ಒಂದು ಚಿಂತನೆಗಳು ಪ್ರಾರಂಭವಾಗಿವೆ, ಮತ್ತೆ ಬಸವಯುಗ ಪ್ರಾರಂಭವಾಗ್ತಾ ಇದೆ. ಶರಣ ಬಂಧುಗಳೇ, ಅದಕ್ಕೆ ನಾವು ಹೆಚ್ಚಾಗಿ ಈ ಒಂದು ವಚನಗಳನ್ನು ಪಠಣ ಮಾಡೋಣ. ಪಠಣ ಮಾಡೋದು ಅಷ್ಟೇ ಅಲ್ಲ, ಯಾಕಂದರೆ ಕೇವಲ ಪಠಣ ಮಾಡೋದ್ರಿಂದ ಅಲ್ಲಿ ನಾವು ಆ ಮಹಾತ್ಮರನ್ನು ನೆನೆದರೆ ನಾವು ಮಹಾತ್ಮರಾಗೋಕ್ಕೆ ಸಾಧ್ಯವಿಲ್ಲ. ಅದಕ್ಕೂ ಕೂಡ ಇಲ್ಲಿ ಅಪ್ಪ ಬಸವಣ್ಣನವರು ಒಂದು ವಚನದಲ್ಲಿ ಹೇಳ್ತಾರೆ, ಕೆಂಚ ಕರಿಕನ ನೆನೆದಡೆ ಕರಿಕನಾಗಬಲ್ಲನೆ, ಕರಿಕ ಕೆಂಚನ ನೆನೆದೊಡೆ ಕೆಂಚನಾಗಬಲ್ಲನೆ, ದರಿದ್ರ ಸಿರಿವಂತನ ನೆನೆದೊಡೆ ಸಿರಿವಂತನಾಗಬಲ್ಲನೆ, ಸಿರಿವಂತ ದರಿದ್ರನ ನೆನೆದೊಡೆ ದರಿದ್ರನಾಗಬಲ್ಲನೆ, ಮುನ್ನಿನ ಪುರಾತನರ ನೆನೆದು ಧನ್ಯನಾದನೆಂಬ ಮಾತಿನ ರಂಜಕರ ನೇನೆಂಬೇ ಕೂಡಲ ಸಂಗಮ ದೇವ. ಕೇವಲ ನಾವು ಮಹಾತ್ಮರನ್ನು ಸ್ಮರಣೆ ಮಾಡೋದ್ರಿಂದ, ಕೇವಲ ನಾವು ಮಹಾತ್ಮರನ್ನು ನೆನೆಯೋದ್ರಿಂದ ನಾವು ಪರಿಶುದ್ಧ ಆಗೋದಿಲ್ಲ. ಅದಕ್ಕೆ ಇಲ್ಲಿ ಶಿವಯೋಗಿಗಳವರು ವಚನಾನುಭವಿಗಳಾಗಿದ್ದರಿಂದ ಪ್ರತಿದಿನವೂ ಕೂಡ ವಚನಗಳನ್ನು ನಿತ್ಯ ಪಠಣ ಮಾಡ್ತಿರೋದ್ರಿಂದ ಅವರು ಎಲ್ಲ ಕೂಡ ಏನು ಅಂದರೆ ತಮ್ಮ ಜೀವನವನ್ನು, ತಮ್ಮ ಜ್ಞಾನವನ್ನು ವಚನ ಸಾಹಿತ್ಯದಂತೆಯೇ ಯಾವ ರೀತಿ ಆ ಪ್ರಮತರು ಶರಣರು ವಚನಗಳಲ್ಲಿ ತಮ್ಮ ಒಂದು ನಮ್ಮ ಜೀವನದ ಕಲೆಯನ್ನು ತೋರಿಸಿಕೊಟ್ಟಿದ್ದಾರೋ ಆ ಮಾರ್ಗದರ್ಶನದಂತೆ ಅತಿಣಿ ಮುರುಗೇಂದ್ರ ಶಿವಯೋಗಿಗಳವರು ತಮ್ಮ ಜೀವನವನ್ನು ನಡೆಸ್ತಾ ಇಲ್ಲಿ ಬರ್ತಾರೆ. ಅತಿಣಿ ಮುರುಗೇಂದ್ರ ಶಿವಯೋಗಿಗಳವರು ವಚನಾನುಭವಿಗಳಾಗಿದ್ದರಿಂದ ಆ ಒಂದು ವಚನಗಳಲ್ಲಿರುವ ತತ್ವಗಳು ಸ್ವಾಭಾವಿಕವಾಗಿಯೇ ಅವರ ನಡೆನುಡಿಗಳಲ್ಲಿ ಒಡೆ ಮೂಡ್ತಾ ಬಂದವು. ವಚನಗಳು ನಮ್ಮ ಕರ್ತವ್ಯದ ಅರಿವನ್ನು ಉಂಟು ಮಾಡುತ್ತವೆ. ಇಲ್ಲಿ ಒಬ್ಬ ಶರಣರು ಹೇಳ್ತಾರೆ, ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದ ಮಾಣ್ಬುದೆ, ಕಡಗೀಲು ಬಂಡಿಗಾದಾರ, ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಣ್ಬುದೆ, ಕಡಗೀಲು ಬಂಡಿಗಾದಾರ,
ಕಡು ದರ್ಪವನೇರಿದ ಒಡಲೆಂಬ ಬಂಡಿಗೆ ಶರಣರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ. ನಮಗೆ ಈ ಒಂದು ಶರಣರ ನುಡಿಗಡಣ ನಮಗೆ ಯಾತಕ್ಕೋಸ್ಕರ ಬೇಕು ಅಂತ ಅಂದರೆ ಕಡೆಗೀಲಿಲ್ಲದ ಬಂಡಿ. ಇಲ್ಲಿ ಶರಣರು ಎಷ್ಟು ಒಂದು ದೃಷ್ಟಾಂತವನ್ನು ಕೊಟ್ಟು ನಮಗೆ ಸಮಾಜಕ್ಕೆ ಲೋಕಕ್ಕೆ ತಿಳಿಯಪಡಿಸ್ತಾರೆ ಅಂತಂದರೆ, ಕಡೆಗೀಲು ಇಲ್ಲದ ಒಂದು ಬಹಳ ಸುಂದರವಾದಂತಹ ಒಂದು ಗಾಡಿ ಇದೆ, ಬಲಿಷ್ಠವಾದ ಎತ್ತುಗಳೂ ಇದ್ದಾವೆ, ಆ ಗಾಲಿಗೆ ಕೀಲುಗಳನ್ನು ಹಾಕಿರ್ತಾರೆ, ಅದಕ್ಕೆ ಬಹಳ ಕಿಮ್ಮತ್ತು ಇರಲ್ಲ ನಿಜ, ಆದರೆ ಆ ಕೀಲು ಇಲ್ಲದೆ ಇದ್ದರೆ ನೀನು ಹಾಗೆ ಗಾಡಿಯನ್ನು ಹೊಡ್ಕೊಂಡು ಹೋದರೆ ಯಾವುದೋ ಒಂದು ತಗ್ಗಿಗೋ ಹಳ್ಳಕ್ಕೋ ಬಿದ್ದು ಹೋಗ್ತದೆ. ಅದರಲ್ಲಿ ಬೇಕಾದಂಥ ಸಾಮಗ್ರಿ ಸಂಪತ್ತನ್ನು ಇಟ್ಟರೂ ಕೂಡ ಎಲ್ಲವೂ ಕೂಡ ಗುಂಡಿಗೆ ಹೇಗೆ ಬೀಳ್ತವೋ ಹಾಗೆ ಈ ಒಡಲು ಅನ್ನೋದೇ ಒಂದು ಬಂಡಿ ಇದ್ದಂಗೆ. ಈ ಒಡಲು ಕಡು ದರ್ಪವನೇರಿದ ಒಡಲು, ಈ ಒಡಲು ಹೆಂಗಿದೆ ಅಂದರೆ, ನಾನು ನಾನೆಂಬ ಅಹಂಕಾರ ನನ್ನದೆಂಬ ಮಮಕಾರದಿಂದ ತುಂಬಿದಂತಹ ಈ ಒಡಲು ಏನೈತಲ್ಲ, ಈ ದರ್ಪದಿಂದ ಇರುವಂತಹ ಒಡಲಿಗೆ ಆ ಒಂದು ಬಂಡಿಗೆ ಕಡೆಗೀಲು ಏನು ಅಂದರೆ ನಮ್ಮನ್ನು ನಮ್ಮ ರಕ್ಷಣೆ ಮಾಡಿ ಸರಿಯಾದ ಮಾರ್ಗದಲ್ಲಿ ಸರಿಯಾದ ಗುರಿಗೆ ತಲುಪಿಸುವಂತಹ ಒಂದೇನಾದರೂ ಇದ್ದರೆ ಶರಣರ ನುಡಿಗಣನವೇ ಕಡೆಗೀಲು ಕಾಣ ರಾಮನಾಥ. ನಾವು ಯಾವುದೇ ಒಂದು ಈ ಶರಣರ ಚಿಂತನೆಗಳನ್ನು ಆ ಒಂದು ಶರಣರ ಮಾತುಗಳನ್ನು ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಳದೆ ಸುಮ್ಮನೆ ನಾವು ಗುರಿ ಮುಟ್ತೀವಿ ಅಂತ ಹೋದರೆ ಎಲ್ಲೆಲ್ಲೋ ಹೋಗಿ ಏನೇನೋ ಬಿದ್ದು ಹೋಗ್ತೀವಿ, ನಾವು ಗುರಿ ಮುಟ್ಟಕ್ಕೆ ಸಾಧ್ಯ ಇಲ್ಲ. ಮಾನವ ಜನ್ಮ ಅರಿವಿನ ಜನ್ಮ, ಈ ಜನ್ಮ ಯಾತಕ್ಕೋಸ್ಕರ ಬಂದಿದೆ, ಯಾವ ಸಾಧನೆಗೋಸ್ಕರ ಬಂದಿದೆ, ಈ ಕಾಯ ಅಂದ್ರೇನು, ಇದು ಕಡು ದರ್ಪವನ್ನು ಏರಿಸಿಕೊಂಡಂತಹ ಆ ದರ್ಪದ ಕಾಯ ಆಗಬಾರ್ದು, ಇದು ಪರಮಾತ್ಮನನ್ನು ಒಲಿಸಲು ಬಂದಂತಹ ಪ್ರಸಾದ ಕಾಯ ಆಗಬೇಕು ಅನ್ನುವಂತಹ ಅರಿವು ಏನಾದರೂ ಬಂದರೆ ಅದು ಶರಣರ ವಚನಗಳಿಂದ ಮಾತ್ರ ಸಾಧ್ಯ ಅಂಥೇಳಿ ಅವರು ಇಂತಹ ವಚನಗಳನ್ನು ಓದೋದ್ರಿಂದ ಯಾವಾಗಲೂ ಜೀವನದಲ್ಲಿ ಎಚ್ಚರವಾಗ್ತಾ ಇದ್ದರು. ಹೆಜ್ಜೆ ಹೆಜ್ಜೆಗೂ ತಮ್ಮನ್ನು ತಾವೇ ಪರೀಕ್ಷೆ ಮಾಡ್ಕೊಳ್ತಾ ಆ ವಚನಗಳ ಮೂಲಕ ತಮ್ಮ ಜೀವನ ಆ ಸಂದೇಶಗಳನ್ನು ಮಾರ್ಗದರ್ಶನಗಳನ್ನು ತಾವು ಅಳವಡಿಸಿಕೊಂಡು ಒಬ್ಬ ಮಹಾಶಿವಯೋಗಿ ಆದರು ಅಂತ ಇಲ್ಲಿ ನಾವು ತಿಳ್ಕೊಬಹುದಾಗಿದೆ. ಶಿವಯೋಗಿಗಳವರು ಈಗ ಆ ಸ್ವಯ ಜಂಗಮದಲ್ಲಿ, ಸ್ವಯ ಪರ ಚರ ಜಂಗಮತ್ವದಲ್ಲಿ ಮೂರು ವಿಧ ಇದೆ. ಈ 20ನೇ ವಯಸ್ಸಿಗೆ ಜಂಗಮತ್ವವನ್ನು ಪಡೆದಂತಹ ಅತನಿ ಮುರುಗೇಂದ್ರ ಶಿವಯೋಗಿಗಳವರು ಗುರುಗಳ ಸೇವೆಯನ್ನು ಮಾಡಿ ವಿದ್ಯಾರ್ಜನೆಯನ್ನು ಮಾಡಿಕೊಂಡು 20 ವರ್ಷದ ನಂತರ ಗುರುಗಳ ಅಪ್ಪಣೆಯನ್ನು ಪಡೆದು ಕಲಿತಂತಹ ಆ ವಿದ್ಯೆ ಸಂಸ್ಕಾರವನ್ನು ಸಮಾಜಕ್ಕೆ ಲೋಕಕ್ಕೆ ಸಂದೇಶ ಸಾರಲು ಈಗ ಚರಜಂಗಮ ಅವಸ್ಥೆಗೆ ಅತನಿ ಮುರುಗೇಂದ್ರ ಶಿವಯೋಗಿಗಳವರು ಬರ್ತಾ ಇದ್ದಾರೆ. ಶರಣ ಬಂಧುಗಳೇ, ಅಲ್ಲಿ ನಡೆದಂತಹ ಆ ಘಟನೆಗಳನ್ನು ನಾವಿಲ್ಲಿ ನೋಡೋಣ. ಸುಮಾರು 20 ವರ್ಷಗಳ ಕಾಲ ಚರಜಂಗಮಾವಸ್ಥೆಯಲ್ಲಿ ಇಲ್ಲಿ ಶಿವಯೋಗಿಗಳವರು ಇರ್ತಾರೆ. ಚರಜಂಗಮಾವಸ್ಥೆಯಲ್ಲಿ ಕರ್ನಾಟಕದಾದ್ಯಂತ ಎಲ್ಲ ಆ ಮಹತ್ವವಾದಂತಹ ಆ ಪ್ರದೇಶಗಳಿಗೆ ಕಾಲ್ನಡಿಗೆಯಲ್ಲಿಯೇ ಹಳ್ಳಿಗೆ, ಏಕರಾತ್ರಿ ಪಟ್ಟಣಕ್ಕೆ ಪಂಚರಾತ್ರಿಯಂತೆ ಧರ್ಮದ ಉಪದೇಶಗಳನ್ನು ಮಾಡುತ್ತಾ ಜೊತೆ ಜೊತೆಗೆ ತಮ್ಮ ಅನುಷ್ಠಾನ ಅಂದರೆ ಲಿಂಗ ಪೂಜಾ ತತ್ವವನ್ನು ಅಲ್ಲಿ ಜೀವನದಲ್ಲಿ ಅಳವಡಿಸಿಕೊಂಡು ಇಲ್ಲಿ ಸುಮಾರು 20 ವರ್ಷಗಳ ಕಾಲ ಧರ್ಮ ಪ್ರಸಾರವನ್ನು ಮಾಡ್ತಾರೆ. ಅವರು ಯಾವುದೇ ಬಸ್ಸುಗಳಲ್ಲಾಗಲಿ, ಉಗಿ ಬಂಡಿಗಳಲ್ಲಾಗಲಿ, ಎತ್ತಿನ ಗಾಡಿಗಳಲ್ಲಾಗಲಿ ಅವರು ಧರ್ಮ ಪ್ರಸಾರಕ್ಕೆ ಹೋದವರಲ್ಲ. ಸುಮಾರು ಕಾಲ್ನಡಿಗೆಯಿಂದಲೇ ಸುಮಾರು 20 ವರ್ಷಗಳ ಕಾಲ ಇಲ್ಲಿ ಶ್ರೀಶೈಲದಿಂದ ಕನ್ಯಾಕುಮಾರಿಯವರಿಗೆ ಇತ್ತ ಗೋಕರ್ಣ ಹಾಗೂ ಬನವಾಸಿ ಎಲ್ಲ ಕಡೆಗೂ ಕೂಡ ಹೋಗಿ ಧರ್ಮ ಪ್ರಸಾರವನ್ನು ಮಾಡ್ತಾರೆ 20 ವರ್ಷದವರೆಗೂ. ನಿಜವಾಗಲೂ ಇಲ್ಲಿ ನಡೆದಂತಹ ಕೆಲವು ಘಟನೆಗಳನ್ನು ನಾವು ಇಲ್ಲಿ ನೋಡೋಣ. ಇದು ನಿಜವಾದ ಜಂಗಮತ್ವ. ಸ್ವಯಜಂಗಮ ಅಂದ್ರೇನು, ಚರಜಂಗಮ ಅಂದ್ರೇನು, ಚರಜಂಗಮ ಅಂದ್ರೇನು, ನಾವೆಲ್ಲರೂ ಕೂಡ ಭಕ್ತರು ತಿಳಿದುಕೊಳ್ಳಬೇಕಾದಂತಹ ವಿಚಾರ. ಆ ಚರಜಂಗಮ ಅವಸ್ಥೆಯಲ್ಲಿ ಒಂದು ಸಾರಿ ಅತಣಿ ಮುರುಗೇಂದ್ರ ಶಿವಯೋಗಿಗಳು ಹಿಪ್ಪರಿಗೆ ಎಂಬುವಂತಹ ಗ್ರಾಮದಲ್ಲಿ ಒಬ್ಬ ಭಕ್ತನ ಮನೆಗೆ ಹೋಗಿ ಆ ಭಿಕ್ಷೆಯನ್ನು ಬೇಡ್ತಾರೆ. ಭಿಕ್ಷೆ ಬೇಡುವುದು ಎದಕ್ಕೆ ಅಂದರೆ, ನಮ್ಮ ಅಹಂಕಾರ ಅಲ್ಲಿ ನಿರಸನಾಗಬೇಕಾದ್ರೆ ಒಬ್ಬರಿಗೆ ಕೈ ಚಾಚಬೇಕಾಗ್ತದೆ. ತತ್ವದ ಒಂದು ನಿಷ್ಠೆ ಇಲ್ಲಿ ಏನು ಅಂದರೆ, ಹಾಗೆ ತೆಗೆದುಕೊಳ್ಳುವಂತಿಲ್ಲ, ನಾವು ಧರ್ಮದ
ಉಪದೇಶವನ್ನು ಮಾಡಿ ಅವರಲ್ಲಿರುವಂತಹ ಪ್ರಸಾದವನ್ನು ಸ್ವೀಕಾರ ಮಾಡಿ ಅವ್ರು ಏನು ಕೊಡ್ತಾರೋ ಬೇಕು ಅನ್ನೋಂಗಿಲ್ಲ ಬೇಡ ಅನ್ನೋಂಗಿಲ್ಲ, ಏನೇ ನೀಡಿದರೂ ಕೂಡ ಅದು ಶಿವನಿಚ್ಛೆ ಶಿವನ ಪ್ರಸಾದ ಅಂತ ಸ್ವೀಕಾರ ಮಾಡುವಂತಹ ಆ ಒಂದು ಮನೋಭಾವವನ್ನು ಇಟ್ಟುಕೊಂಡು ಮುರುಗೇಂದ್ರ ಶಿವಯೋಗಿಗಳವರು ಒಬ್ಬ ಭಕ್ತನ ಮನೆಗೆ ಬಂದು ಭಿಕ್ಷೆ ಅಂದ ಎಂದಾಗ ಅಲ್ಲಿ ಭಿಕ್ಷೆಯನ್ನು ಬೇಡಿದಾಗ ಆ ಭಕ್ತನಿಗೆ ಅರಿವಿದ್ದಿಲ್ಲ, ಅವನು ಏನೋ ಯಾರೋ ಒಬ್ಬರು ಭಿಕ್ಷೆ ಕೇಳೋಕೆ ಬಂದಿದ್ದಾರೆ ಅಂತ ತಿಳ್ಕೊಂಡು ಒಂದು ಮುಟಗಿ ಜೋಳವನ್ನು ಶಿವಯೋಗಿಗಳವರ ಆ ಜೋಳಿಗೆಯಲ್ಲಿ ಹಾಕ್ತಾರೆ. ಯಾಕೆಂದರೆ ಇವತ್ತು ಇವನು ಜೋಳ ಹಾಕಿದ್ದಾನೆ ಭಕ್ತ ಇನ್ನೊಂದು ಮನೆಗೆ ಹೋಗಿ ಬೇಡೋಣ ಅನ್ನುವಂತಹ ಮನಸ್ಸಿಲ್ಲ, ಅದು ಶಿವನಿಚ್ಛೆ. ಈ ದಿನದ ಪ್ರಸಾದ ಅವನು ಶಿವನು ಅವನ ಕೂಡಿಂದ ಮಾಡಿಸಿದ್ದಾನೆ ಅನ್ನುವಂಥ ವಿಚಾರದಿಂದ ಆ ಜೋಳವನ್ನು ತೆಗೆದುಕೊಂಡು ಬಂದು ಹೊಳೆ ದಂಡೆಯಲ್ಲಿ ಸ್ನಾನ ಮಾಡಿ ಒಂದು ಸ್ವಚ್ಛವಾದ ಕಲ್ಲಿನ ಮೇಲೆ ಆ ಜೋಳವನ್ನು ಅರಿದು ನೀರನ್ನು ಕಲಿಸಿಕೊಂಡು ಪ್ರಸಾದ ಮಾಡ್ತಾ ಇದ್ದಾರೆ ಅಂದರೆ ಇವರು ನಿಜವಾದ ವಿರಕ್ತ ಅಂದರೆ ಇವರೇ ಅಲ್ವೇ ಶರಣ ಬಂಧುಗಳೇ. ಅಂದಿನ ಪ್ರಸಾದ ಅವತ್ತಿಗೆ ಕೇವಲ ಒಬ್ಬರು ಮನೆಯಲ್ಲಿ ಮಾತ್ರ ಪ್ರಸಾದವನ್ನು ತೆಗೆದುಕೊಂಡು ತಿರುಗು ಮಾರನೇ ದಿವಸ ಮತ್ತೊಬ್ಬರ ಮನೆಯಲ್ಲಿ ಏನು ಶಿವನ ಪ್ರಸಾದ ಇರ್ತದೋ ಅದನ್ನು ತೆಗೆದುಕೊಳ್ಳುವಂತಹ ಈ ಸತ್ವ ಪರೀಕ್ಷೆಗಳೂ ಕೂಡ ಅತಣಿ ಮುರುಗೇಂದ್ರ ಶಿವಯೋಗಿಗಳವರ ಜೀವನದಲ್ಲಿ ಬಂದದವೆಂದರೆ ನಿಜವಾದ ಜಂಗಮತ್ವ ಅಂದರೆ ಇದೆ ಅಲ್ವೇ. ಭಕ್ತರಿಂದ ಏನಾದರನ್ನು ಸಂಪಾದಿಸಬೇಕೆಂಬ ಉದ್ದೇಶದಿಂದ ಜಂಗಮ ಸ್ವಾಮಿಗಳು ಈ ಸಂಚಾರವನ್ನು ಪ್ರಾರಂಭಿಸಿರುವುದಿಲ್ಲ. ಅವರು ತಮ್ಮ ಆತ್ಮೋನ್ನತಿಯ ಜೊತೆಗೆ ಭಕ್ತರನ್ನು ಶಿವಭಕ್ತಿ ಶಿವಜ್ಞಾನ ಶಿವ ಆಚಾರಗಳನ್ನು ದೊರೆಯಬೇಕೆಂಬುದೇ ಈ ಸಂಚಾರದ ಮುಖ್ಯ ಉದ್ದೇಶವಾಗಿರ್ತದೆ. ಇಂಥದೇ ಬೇಕು ಇಂಥದ್ದು ಬೇಡ ಎನ್ನುವಂತಹ ವಿಚಾರ ಇಲ್ಲಿ ಇರೋದಿಲ್ಲ. ಜಂಗಮ ಪುಂಗವರು ಹೊನ್ನಿಗೆ ಬಂದಾತನಲ್ಲ, ಮಣ್ಣಿಂಗೆ ಬಂದಾತನಲ್ಲ, ಅಶನಕ್ಕೆ ಬಂದಾತನಲ್ಲ, ವ್ಯಸನಕ್ಕೆ ಬಂದಾತನಲ್ಲ, ಕೂಡಲ ಚನ್ನಸಂಗಯ್ಯ ಭಕ್ತಿ ಪಥವ ತೋರ ಬಂದನಯ್ಯ ನಮ್ಮ ಪ್ರಭುದೇವರು. ಅಂದರೆ ಜಂಗಮತ್ವ ಯಾವ ರೀತಿ ಇರ್ತದೆ ಅಂದರೆ ಹೊನ್ನಿಗಾಗಿ ಮಣ್ಣಿಗಾಗಿ ಚಿನ್ನಕ್ಕಾಗಿ ಹೆಣ್ಣಿಗಾಗಿ ಈ ಒಂದು ಜಂಗಮ ಅವತಾರ ಅಂದರೆ ಮಹಾತ್ಮರ ಅವತಾರ ಆಗಿರೋದಿಲ್ಲ. ಜಂಗಮ ಶ್ರೇಷ್ಠರಂದರೆ ಅಶನಕ್ಕಾಗಿಯೂ ಬಂದವರಲ್ಲ, ವ್ಯಸನಕ್ಕಾಗಿಯೂ ಬಂದವರಲ್ಲ. ಪ್ರಭುದೇವರು ಯಾವ ರೀತಿಯಾಗಿ ಈ ಲೋಕಕ್ಕೆ ಆ ಒಂದು ಸಂದೇಶಗಳನ್ನು ಕೊಟ್ಟಿದ್ದಾರೆ ಅಂದರೆ ಯಾವ ರೀತಿ ಬಾಳಬೇಕು ಬದುಕಬೇಕು ಎನ್ನುವುದನ್ನು ಆ ಸಂದೇಶಗಳನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಅದರಂತೆ ಇಲ್ಲಿ ಏನೇ ಇದ್ದರೂ ಕೂಡ ಅಲ್ಲಿ ಏನೇ ಭಕ್ತರು ಏನೇ ಕೊಟ್ಟರೂ ಕೂಡ ಇದು ಬೇಕು ಬೇಕು ಬೇಡ ಎಂಬೆರಡು ಭವಬೀಜಗಳ ಹುರಿದು ಅಂತ ಹೇಳ್ತಾರೆ. ಇದು ಬೇಕು ಇದು ಬೇಡ, ನನಗಿಂಥದ್ದೇ ಬೇಕು ಇಂಥದ್ದೇ ಆಗಬೇಕು ಎನ್ನುವಂತಹ ವಿಚಾರವನ್ನು ಇಲ್ಲಿ ತೆಗೆದುಹಾಕಿ ಆ ಏನು ಅದೆಲ್ಲವೂ ಬಂದುದೆಲ್ಲವೂ ಲಿಂಗಮುಖದಿಂದ ಬಂದ ಪ್ರಸಾದ ಅಂತ ತಿಳ್ಕೊಂಡು ಆ ಸೇವನೆಯನ್ನು ಮಾಡಿ ಭಕ್ತರ ಉದ್ಧಾರಕ್ಕಾಗಿ ತಮ್ಮ ಆತ್ಮ ಉದ್ಧಾರಕ್ಕಾಗಿ ಅವತರಿಸಿ ಬಂದಂತಹ ಕೆಲವೇ ಕೆಲವು ಮಹಾಪುರುಷರಲ್ಲಿ ಅತಣಿ ಮುರುಗೇಂದ್ರ ಶಿವಯೋಗಿಗಳವರು ಕೂಡ ಒಬ್ಬರು. ಇದೇ ರೀತಿಯಾಗಿ ಯಡಿಯೂರ ಸಿದ್ಧಲಿಂಗೇಶ್ವರರು ಕೂಡ 108 ಆ ಒಂದು ವಿರಕ್ತ ಜಂಗಮರನ್ನು ಕಟ್ಟಿಕೊಂಡು ದೇಶದ ತುಂಬ ಸಂಚಾರ ಮಾಡಿ ಆ ಬಸವ ತತ್ವವನ್ನು ತಲೆ ಮೇಲೆ ಹೊತ್ತು ಆ ಜನರಿಗೆ ಆ ಧರ್ಮ ಸಂಸ್ಕಾರವನ್ನು ಕೊಡ್ತಾ ಬಂದಂತಹ ಕೆಲಸವನ್ನು ಅತಣಿ ಮುರುಗೇಂದ್ರ ಶಿವಯೋಗಿಗಳವರು ಕೂಡ ಎಷ್ಟು ನಿಷ್ಠೆಯಿಂದ ಆ ಭಕ್ತರ ತಮ್ಮ ಆತ್ಮೋದ್ಧಾರದ ಜೊತೆಗೆ ಭಕ್ತರ ಆ ಒಂದು ಶಿವಜ್ಞಾನ ದೀಕ್ಷೆಯನ್ನು ಕೊಡ್ತಾ ಇಲ್ಲಿ ತಮ್ಮ ಕಾಯಕವನ್ನು ಮಾಡ್ತಾ ಮಾಡ್ತಾ ವಚನ ಪಠಣ ಮಾಡ್ತಾ ಮಾಡ್ತಾ ಆ ವಚನ ಜ್ಞಾನವನ್ನು ಸಂಪಾದಿಸಿಕೊಂಡು ತಮ್ಮ ನಡೆನುಡಿಗಳಲ್ಲಿ ಅಳವಡಿಸಿಕೊಂಡು ಲೋಕ ಪೂಜ್ಯರಾದರು ಅಂತ ಹೇಳೋಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತದೆ, ಅಭಿಮಾನ ಅನ್ನಿಸ್ತದೆ. ಶರಣ ಬಂಧುಗಳೇ, ಇಂತಹ ವಿಚಾರಧಾರೆಗಳನ್ನು ನಾವು ಮನನ ಮಾಡಿಕೊಂಡಾಗ ಮಾತ್ರ ನಮ್ಮ ಮನಸ್ಸಿನ ಆ ಒಂದು ಮಲಿನತೆ ಏನಿದೆಯಲ್ಲ, ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು, ಬಟ್ಟೆ ಮಾಸಿದೊಡೆ ಮಡಿವಾಳನಿಗಿಕ್ಕುವುದು, ಮನವು ಮಾಸಿದೊಡೆ ಕೂಡಲ ಸಂಗನ ಶರಣರ ಅನುಭಾವ ಅನುಭಾವ ಅಂತಾರೆ. ಈ ರೀತಿಯಾದಂತಹ ಅನುಭಾವವನ್ನು ವಚನ ಸಾಹಿತ್ಯದಲ್ಲಿ ಅಡಗಿದಂತಹ ಅನುಭಾವದ ಆ ಜ್ಞಾನ ಜ್ಯೋತಿಯನ್ನು ಎಲ್ಲ ಮನೆ ಮನೆಗಳಿಗೂ ಭಕ್ತರುಂದಕ್ಕೂ ಮುಟ್ಟಿಸುತ್ತಾ ಇಲ್ಲಿ ಅತಣಿ ಮುರುಗೇಂದ್ರ ಶಿವಯೋಗಿಗಳವರು ಸಂಚಾರಗೈಯುತ್ತಾ ಸುಮಾರು 12 ವರ್ಷ ಸಂಚಾರ ಮಾಡಬೇಕು ಎನ್ನುವಂತಹ ವಿಧಿ ನಿಯಮಗಳು ನಮ್ಮ ತತ್ವದಲ್ಲಿ ಇದ್ದರೂ ಕೂಡ ಸುಮಾರು 20 ವರ್ಷಗಳ ಕಾಲ ಅತಣಿ ಮುರುಗೇಂದ್ರ ಶಿವಯೋಗಿಗಳವರು ಎಲ್ಲ ಸಂಚಾರವನ್ನು ಮಾಡಿ ಭಕ್ತರನ್ನು ಉದ್ಧರಿಸುತ್ತಾ
ತಾವು ಕೂಡ ಆತ್ಮೋದ್ಧಾರವನ್ನು ಮಾಡಿಕೊಂಡು ಅನುಭಾವಿಗಳಾದರು ಅನ್ನುವಂತಹ ವಿಚಾರವನ್ನು ಇಲ್ಲಿ ನಾವು ತಿಳ್ಕೋಬೇಕಾಗ್ತದೆ. ಶರಣು ಶರಣಾರ್ಥಿ. ಬಸವ ಗುರು.